ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಸದಾಶಿವ ಸಮಾರಂಭಾಂ ಶ್ರೀಕಂಠಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಈಗಿನ ಸಿಟಿ ಮನೆಗಳಿಗಿಂತ ಹೆಚ್ಚಾಗಿ ಹಳ್ಳಿ ಮನೆಗಳಲ್ಲಿ ಮತ್ತು ಈ ಸಿಟಿಗಳಲ್ಲಿ ಇರತಕ್ಕಂಥ ಹಳೆ ಮನೆಗಳಲ್ಲಿ ಎಲ್ಲ ಇರುವೆ ಆಗಿರ್ಬೋದು, ಗೊದ್ದ ಆಗಿರ್ಬೋದು, ಕ್ರಿಮಿಕೀಟಗಳೆಲ್ಲ ಓಡಾಡ್ತಾ ಇರ್ತದೆ. ಅದೇ ರೀತಿ ಕೂಡ ಈ ಹಾವಿಗೆ ಜಾತಿಗೆ ಸೇರಿದಂಥದ್ದೇ ಈ ಹಲ್ಲಿ ಅಂತ. ಹಲ್ಲಿ ಕೂಡ ಓಡಾಡುತ್ತೆ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಹಲ್ಲಿ ಇರುತ್ತೆ. ಕೆಲವೊಂದು ಕಡೆ ಮಚ್ಚೆ ಇರತಕ್ಕಂಥ ಹಲ್ಲಿ ಇರುತ್ತೆ, ಕೆಲವೊಂದು ಕಡೆ ಏನು ಇರಲ್ಲ, ಬರೇ ಅದು ಮಾಮೂಲಿಯಾಗಿರ್ತಕ್ಕಂಥ ಹಲ್ಲಿ ಇರುತ್ತೆ. ಅದೇ ತಮಿಳ್ನಾಡು ಕಡೆಯೆಲ್ಲ ಹೋಯಿತು ಅಂತಂದರೆ ಸರಿಯಾಗಿ ಒಂದೊಂದು ಅಡಿ ಇರತಕ್ಕಂಥದ್ದು ದಪ್ಪಕ್ಕಿರ್ತಕ್ಕಂಥ ಹಲ್ಲಿಗಳು ನಾವು ಒಂದೊಂದು ಪ್ರಾಂತ್ಯದಲ್ಲಿ ನಾವು ಒಂದೊಂದು ರೀತಿಯಾಗಿ ನಾವು ಕಾಣ್ತೀವಿ. ಈ ಹಲ್ಲಿಗಳ ಏನಪ್ಪ ಕೆಲಸ ಅಂತಂದರೆ ಬರೀ ಅಲ್ಲಿರ್ತಕ್ಕಂಥ ಗೊದ್ದ, ಇರುವೆ, ಕ್ರಿಮಿಕೀಟಗಳು, ಈ ಹಾರತಕ್ಕಂತಹ ಚಿಟ್ಟೆಗಳು ಸಣ್ಣ ಸಣ್ಣದು, ಇದನ್ನೆಲ್ಲ ಹಿಡಿದು ತಿಂತಕ್ಕಂಥದ್ದೇ ಈ ಹಲ್ಲಿಯ ಕೆಲಸ. ಇದು ಮಾನವನಿಗೆ ಯಾವುದೇ ರೀತಿಯಾದಂಥ ಬಾಧಿಸೋದಿಲ್ಲ. ಆದರೆ ಹಲ್ಲಿ ಬಿದ್ದಿದ್ದಕ್ಕೆ ಶುಭ ಅಶುಭ ಫಲಗಳು ನಮ್ಮಲ್ಲಿ ಹೇಳಿವೆ. ಏನಪ್ಪ ಈ ಅಶುಭ ಮತ್ತು ಅಶುಭ ಫಲಗಳು ಅಂತಂದರೆ, ಈ ಕೆಲವೊಂದು ಕಡೆ ನಾವು ಕೆಲವು ಕೂತಿರ್ತೀವಿ ಮನೆಯಲ್ಲಿ, ಕರೆಂಟ್ ಇರಲ್ಲ, ಕರೆಂಟ್ ಹೊಟ್ಟೋಗಿರುತ್ತೆ, ಅಥವಾ ಲೈಟ್ ಹಾಕೋ ವೇಳೆ ಅಲ್ಲಿ ಆ ಲೈಟಿನ ಮೇಲೆ ವಿದ್ಯುತ್ ಬಲ್ಪಿನ ಮೇಲೆ ಅದು ಕೂತ್ಕೊಂಡಿರುತ್ತೆ, ಪಟ್ಟಂತ ಅದು ಕೈ ಮೇಲೆ ಬೀಳುತ್ತೆ, ತಲೆ ಮೇಲೆ ಬೀಳುತ್ತೆ, ಕಾಲು ಮೇಲೆ ಬೀಳುತ್ತೆ, ಬೆನ್ನ ಮೇಲೆ ಬೀಳುತ್ತೆ. ಇದು ಏನು ಮಾಡಬೇಕು? ಆಗ ನಾವು ಆ ಪಂಚಾಂಗವನ್ನು ಹುಡುಕೋದು, ಅಲ್ಲಿ ಗೊತ್ತಿದ್ದಂಥ ಅವ್ರಿಗೆ ಏನಾದರೂ ಮಾಹಿತಿಯನ್ನು ಕೇಳ್ತೀವಿ. ಏನು ಮಾಡಬೇಕು? ತಲೆಯ ಮೇಲೆ ಬಿದ್ದರೆ ಪ್ರಯಾಣ, ಪ್ರಯಾಣ ಮಾಡುವಂತಹ ಒಂದು ಸೂಚನೆ. ಮತ್ತು ಕೈಗಳ ಮೇಲೆ ಬಿದ್ದರೆ ಅಂತಂದರೆ ಚೋರ ಭಯ, ಕಳ್ಳರು ಕಾಕರಿಂದ ನಮ್ಮ ಒಂದು ದ್ರವ್ಯ ಏನಾದರೂ ಕಳೆದೋಗುತ್ತೆ. ಮತ್ತು ದವಡೆಯ ಮೇಲೆ ಬಿದ್ದರೆ ಸ್ತ್ರೀಯ ಸುಖ, ಸ್ತ್ರೀ ಸೌಖ್ಯ, ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು ಆರೋಗ್ಯದಿಂದಿರ್ತಾರೆ. ಕಾಲು ಮೇಲೆ ಬಿದ್ದರೆ ಅಂದರೆ ಅಪಾಯ. ಹೀಗೆ ನಾನಾ ವಿಧವಾದಂತಹ ಒಂದು ಶುಭ ಅಶುಭ ಫಲಗಳು ಎರಡೂ ಕೂಡ ಇರುತ್ತೆ. ಈ ಹಲ್ಲಿ ಬಿದ್ದಿದ ತಕ್ಷಣ ನಾವೇನು ಮಾಡಬೇಕು? ಶುಭ ಅಶುಭ ಫಲಗಳು ಮುಂದಿನ ಒಂದು ಕೆಲಸ. ಆ ಬಿದ್ದಿದ್ದಂಥ ಸಮಯದಲ್ಲಿ ನಾವೇನು ಮಾಡಬೇಕು? ಮನೆಯಲ್ಲಿ ಕೈಕಾಲು ತೊಳ್ಕೊಂಡು, ಇಲ್ಲ ಸಾಧ್ಯವಾದರೆ ಸ್ನಾನವನ್ನು ಮಾಡಿ, ಮನೆಯ ದೇವರು ಇರುತ್ತೆ, ಫೋಟೋ ಇರುತ್ತೆ, ಆ ಫೋಟೋವಿನ ಮುಂದೆ ಒಂದು ಎರಡು ಹೂವಿಟ್ಟು ಪ್ರಾರ್ಥನೆಯನ್ನು ಮಾಡಿ ಎರಡು ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಬೇಕು. ಹಚ್ಚಿದಾಗ ತತ್ಕ್ಷಣದಲ್ಲಿ ಆ ಹಲ್ಲಿ ಬಿದ್ದಂಥ ದೋಷ ಹೊರಟೋಗುತ್ತೆ. ತದನಂತರ ಅದನ್ನು ಪರಿಶೀಲನೆ ಮಾಡಬೇಕು, ಅದು ಶುಭವೋ ಅಶುಭ ಫಲವೋ ಅಂತ. ಅದು ಶುಭ ಫಲವಾಗಿದ್ದರೆ ಅದಕ್ಕೆ ಏನು ಹೆಚ್ಚಿನ ಒಂದು ಮಹತ್ವ ಬೇಡ. ಅದು ಅಶುಭ ಫಲ ಅಂತ ಕಂಡುಬಂದಾಗ ನಾವು ಮೂರು ದಿವಸ ಬೆಳಗ್ಗೆ ಸಾಯಂಕಾಲ ಸ್ನಾನವನ್ನು ಮಾಡಿ ದೇವರ ಮುಂದೆ, ವಿಶೇಷವಾಗಿ ಮಾಮೂಲಿ ಹಚ್ಚೋ ದೀಪ ಬೇರೆ, ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು. ಏನು ಪ್ರಾರ್ಥನೆ? ಇದು ಹಲ್ಲಿ ಬಿದ್ದಿದೆ, ಈ ಏನೋ ಬಂದು ಒದಕ್ಕಿರ್ತಕ್ಕಂತಹ ಬರ್ತಕ್ಕಂತಹ ಈ ಒಂದು ಅಪಾಯ ಬರದೇ ಇರಲಿ ಅಂತ ಹೇಳಿ ಸ್ವಾಮಿಯಲ್ಲಿ ಮೂರು ದಿವಸ ಪ್ರಾರ್ಥನೆಯನ್ನು ಮಾಡಿದರೆ ಆ ದೋಷ ಅಲ್ಲಿಗೆ ಪರಿಹಾರ ಆಗುತ್ತೆ. ಮತ್ತು ಇದಕ್ಕೆ ತಮಿಳ್ನಾಡಲ್ಲಿ ಕಾಂಚೀಪುರ ಎಂಬಂತಹ ನಗರ, ಅಲ್ಲಿ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಕೆಲವರು ಹೇಳ್ತಾರೆ ಚಿನ್ನದ ಹಲ್ಲಿ, ಬೆಳ್ಳಿ ಹಲ್ಲಿ ಮತ್ತು ಹಿತ್ತಾಳೆಯಲ್ಲಿ ಕೂಡಿದಂಥ ಮೂರು ರೀತಿಯಾದಂಥ ಹಲ್ಲಿ ಇದೆ. ಆ ಹಲ್ಲಿಯನ್ನು ಸ್ಪರ್ಶ ಮಾಡಿ ಬಂದಿದ್ದೆ ಆದರೆ ಈ ಹಲ್ಲಿ ಬಿದ್ದಿದ್ದಂಥ ದೋಷ ನಿವಾರಣೆ ಆಗುತ್ತೆ. ಹಂಗಂತ ಬಿದ್ದ ತಕ್ಷಣ ಎಲ್ಲ ನಾವು ಅಷ್ಟು ದೂರ ಹೋಗಿ ಆ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಜೀವಿತಾವಧಿಯಲ್ಲಿ ಒಂದು ಬಾರಿ ಆ ಒಂದು ಹಲ್ಲಿಯಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಮುಟ್ಟಿ ಬಂದಿದ್ದೆ ಆದರೆ ನಾವು ಇರ್ತಕ್ಕಂಥ ಎಷ್ಟೇ ವಯಸ್ಸಿನಲ್ಲಿ ಇದ್ದರೂ ಕೂಡ ಹಲ್ಲಿ ಬಿದ್ದಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಈ ಏನು ಸಂಡಿ ಪರಿಹಾರ ಹೇಳಿದ್ದೀನಿ ಆ ಪರಿಹಾರವನ್ನು ಮಾಡಿಕೊಂಡ್ರೆ ಆಯಿತು. ಈ ಕಂಚಿ ವರದರಾಜ ಪೆರುಮಾಳ್ ಅಂತಂದರೆ ಸಾಕ್ಷಾತ್ ಮಹಾವಿಷ್ಣು ಸ್ವರೂಪ. ಆ ಪಾಂಡ್ಯರಾಜನ ಒಂದು ಭವ್ಯವಾದಂತಹ ದೇವಸ್ಥಾನವನ್ನು ಆ ತಮಿಳ್ನಾಡಿನಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಈ ಹಲ್ಲಿ ಕೂಡ ಒಂದು ದಿವಸ ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ತಪಸ್ಸು ಮಾಡುತ್ತೆ. ಏನು ತಪಸ್ಸು ಅಂತಂದರೆ, ನಾನು ಎಷ್ಟೇ ಒಂದು ಮನುಷ್ಯನಿಗೆ ನಾನು ಬೇಡವಾದರೂ ಕೂಡ ನಾನು ಭೂಮಿಯಲ್ಲಿ ಇದ್ದೀನಿ ಅಂತ ಹೇಳಿ
अल्ली होगी तपस्सन्नु माडुत्ते आग कंची वरदराज पेरुमाळ प्रत्यक्षन आगताने अंद्रे महाविष्णु प्रत्यक्षन आगि केळ्ताने ಏನು ವರಬೇಕು ನೀನು ಸಾಮಾನ್ಯ ಹಳ್ಳಿ ನೀನು ಏನಕ್ಕೋಸ್ಕರ ತಪಸ್ಸು ಮಾಡಿದೀಯಾ ಅಂತ ಕೇಳಿದಾಗ ನನಗೂ ಕೂಡ ಒಂದು ಪೂಜನೀಯ ಸ್ಥಾನ ಈ ಒಂದು ಭೂಭಾಂಡದಲ್ಲಿ ಸಿಗಲಿ ಅಂತ ಹೇಳ್ತಾರೆ ಆಗ ಹೇಳ್ತಾನೆ ನಿನಗೆ ಏನು ಬೇಕು ಅಂತ ನಾನು ನಿನ್ನ ಸನ್ನಿಧಾನದಲ್ಲೇ ಇರುವಂತ ಒಂದು ಅವಕಾಶ ಕೊಡು ಅಂತ ಕೇಳಿದಾಗ ಮಹಾವಿಷ್ಣು ಹೇಳ್ತಾನೆ ತತಾಸ್ತು ಅಂತ ಹೇಳಿ ಇಲ್ಲಿ ಮೂರು ವಿಧವಾದಂತ ಹಳ್ಳಿಗಳನ್ನು ಒಂದು ಚಿನ್ನದಲ್ಲಿ ಒಂದು ಬೆಳ್ಳಿಯಲ್ಲಿ ಒಂದು ಹಿತ್ತಾಳಿಯಲ್ಲಿ ಮಾಡ್ತಾನೆ ಒಂದು ಸತ್ವ ರಜ ತಮೋ ಗುಣಗಳು ಅಂತ ಮೂರು ವಿಧವಾದಂತದ್ದು ಅಂತಂದ್ರೆ ಸತ್ವ ಗುಣ ರಜವ ಗುಣ ತಮೋ ಗುಣ ಅದನ್ನು ಮನುಷ್ಯನು ಮುಟ್ಟಿದಾಗ ಸತ್ವ ಗುಣ ರಜೋ ಗುಣ ತಮೋ ಗುಣ ಮನುಷ್ಯನಿಗೆ ಎಷ್ಟೆಷ್ಟು ಇರುತ್ತೆ ಕೆಲವರಿಗೆ ಕೋಪ ಜಾಸ್ತಿ ಇರುತ್ತೆ ಸಾತ್ವಿಕ ಗುಣ ಕಡಿಮೆ ಇರುತ್ತೆ ಕೆಲವರಿಗೆ ಕೋಪ ಕಡಿಮೆ ಇರುತ್ತೆ ಸಾತ್ವಿಕ ಗುಣ ಜಾಸ್ತಿ ಇರುತ್ತೆ ಆ ಮೂರನ್ನು ಮುಟ್ಟಿ ಬಂದಿದಾಗ ಈ ಮನುಷ್ಯನಲ್ಲಿ ಇರತಕ್ಕಂತ ಎಲ್ಲ ಗುಣಗಳು ಕೂಡ ಆಯಾ ಕಾಲಕ್ಕೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಒಂದು ವರವನ್ನು ಕೊಟ್ಟು ಯಾರು ಈ ಪ್ರಪಂಚದಲ್ಲಿ ಅಥವಾ ಈ ಭೂಮಂಡಲದಲ್ಲಿ ನಿನ್ನ ಒಂದು ದರ್ಶನವನ್ನು ಮಾಡಿ ಅಂದ್ರೆ ಮಹಾವಿಷ್ಣುವನ ದರ್ಶನವನ್ನು ಮಾಡಿ ಆ ಹಳ್ಳಿಯ ಒಂದು ಮುಟ್ಟಿ ಸ್ಪರ್ಶ ಮಾಡಿ ಬಂದಿದ್ದೆ ಆದರೆ ಇನ್ನು ಮುಂದೆ ನೀನು ಎಲ್ಲೇ ಇರತಕ್ಕಂತ ಹಳ್ಳಿಯ ಜಾತಿಗಳಲ್ಲಿ ವಿವಿಧವಾದಂತ ಹಳ್ಳಿ ಇರ್ತದೆ ಆ ಹಳ್ಳಿಯಲ್ಲ ಬಿದ್ದಿದ್ದೆ ಆದರೆ ಆ ದೋಷ ನಿಮಗೆ ಅಂಟೋದಿಲ್ಲ ಇಲ್ಲ ಇನ್ನ ಒಂದು ಹೇಳ್ತಾರೆ ಅಲ್ಲಿ ಮುಟ್ಟಿ ಬಂದಂತ ಅವರನ್ನ ಹೋಗಿ ನಮಸ್ಕಾರವನ್ನು ಮಾಡಿದರೆ ಅದರಲ್ಲೂ ಕೂಡ ದೋಷವನ್ನು ಕಳೀತಾನೆ ಅಂತ ಆ ಮಹಾವಿಷ್ಣು ಹೇಳ್ತಾನೆ ಅದೇ ರೀತಿ ಇನ್ನ ಮೇಲೆ ತಮ್ಮ ಜೀವಿತಾವಧಿಯಲ್ಲಿ ಒಂದು ಸಲ ಹೋಗಿ ಆ ಹಳ್ಳಿಯನ್ನು ಮುಟ್ಟಿ ಬಂದು ಎಲ್ಲೋ ಹಳ್ಳಿ ಬಿದ್ದಾಗ ಮನೆಗೆ ಬಂದು ಸ್ನಾನವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ಈ ಹಳ್ಳಿ ಬಿದ್ದಿದ್ದಕ್ಕೆ ಶುಭ ಫಲವ ಅಶುಭ ಫಲವ ಆದರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮಗೆಲ್ಲ ಉತ್ತರೋತ್ತರವಾದಂತ ಅಭಿವೃದ್ಧಿ ಆಗುತ್ತೆ।